ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಹುರುಳಿಕಾಳು ಚಟ್ನಿ. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬಾಂಡಿನ ಬಿಸಿ ಇಟ್ಕೊಂಡು ಒಂದು ಬೌಲಷ್ಟು ವಾಶ್ ಮಾಡಿರೋಂಥ ಹುರುಳಿಕಾಳನ್ನ ಹಾಕ್ಕೊಂಡು ಡ್ರೈಯಾಗಿ ಫ್ರೈ ಮಾಡಬೇಕು. ಅದರಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಆಗಲೇ ಎಲ್ಲ ಸಪ್ರೇಟ್ ಆಗ್ತಾ ಇದೆ, ಮಾಯಿಶ್ಚರ್ ಎಲ್ಲ ಹೋಗಿ ಈ ಥರ ಫ್ರೈ ಆಗಬೇಕು. ಇದನ್ನು ಒಂದು ತಟ್ಟೆಗೆ ಅಥವಾ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದು ಆರ್ಲಿಕ್ಕೆ ಇಡಬೇಕು. ಕಂಪ್ಲೀಟ್ ಎಲ್ಲ ಪಟ ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಆಗಿರುತ್ತೆ. ಇದು ಸಿಹಿಯಾಗಿ ಬಿಡಬಾರ್ದು ಜಾಸ್ತಿ, ಸ್ಟಾರ್ಟ್ ಆಗ್ತಾ ಇದ್ದಂಗೆ ತೆಗೆದು ಬಿಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ತೆಗೆದಿಡ್ತಾ ಇದ್ದೀನಿ, ಸಪ್ರೇಟ್ ಇದು ಸಪ್ರೇಟ್ ಬೌಲ್ಗೆ ತೆಗೆದಿಡ್ತಾ ಇದ್ದೀನಿ. ಇವಾಗ ಅದೇ ಬಾಂಡ್ಲಿಗೆ 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನ 1 ನಿಮಿಷ ಅಷ್ಟು ಫ್ರೈ ಮಾಡಬೇಕು. ನೀವು ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ಮತ್ತು ಖಾರ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಈ ಟೈಮಲ್ಲೇ ಒಂದು ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಕಾಯಿ ತುರಿನಾದರೂ ತೊಗೋಬೋದು. ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಡ್ರೈಯಾಗಿ ರೋಸ್ಟ್ ಮಾಡ್ಕೊತೀನಿ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ತುಂಬ ಕಲರ್ ಚೇಂಜ್ ಆಗಬಾರ್ದು, ಲೈಟಾಗಿ ಸ್ಲೈಟ್ಲಿ ಕಲರ್ ಚೇಂಜ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಅದೇ ಬೌಲ್ಗೆ ತೆಗೆದಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಂದು ಬಣ್ಣ ಬರ್ತಾ ಇದೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ತೆಗೆದಿಡ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಹುಣಸೆಹಣ್ಣು, ಇಷ್ಟದ್ದು ಹುಣಸೆಹಣ್ಣು ಸಾಕಾಗುತ್ತೆ, ಅದು ಹಾಕ್ಕೋಬೇಕು. ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ, ಮತ್ತು ಫ್ರೈ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇದು ಸ್ವಲ್ಪ ಕೋರ್ಸಾಗಿ ಗ್ರೈಂಡ್ ಮಾಡಿದ್ರೆ ಆಗುತ್ತೆ, ಅಂದರೆ ತರಕಲಾಗಿ ಗ್ರೈಂಡ್ ಮಾಡಿದ್ರೂ ಆಗುತ್ತೆ. ಇವಾಗ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆದರೆ ಸಾಕಾಗುತ್ತೆ. ಇದನ್ನು ಒಂದು ಕಂಟೈನರ್ಗೆ ಅಥವಾ ಒಂದು ಬೌಲ್ಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಬೌಲ್ಗೆ ಹಾಕೊತೀನಿ ನಾನಿವಾಗ. ನೀವಿನ್ನು ಇದಕ್ಕೆ ನೀರು ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡ್ಕೋಬೋದು. ನಾನು ಚಿಕ್ಕ ಜಾರಲ್ಲಿ ಮಾಡಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ, ಆಮೇಲೆ ಎಕ್ಸ್ಟ್ರಾ ಮೇಲೆ ನೀರು ಹಾಕ್ಕೋಬೋದು. ಇವಾಗ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ನೀರು ಹಾಕ್ಕೊಂಡು ಹಾಕ್ಕೊತ ಇದ್ದೀನಿ. ಆಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ನೋಡ್ಬೋದು ನೀವು, ಅದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊತ ಇದ್ದೀನಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ಇಟ್ಕೋಬೋದು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು
ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಎರಡು, ಒಣಮೆಣಸಿನಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಒಗ್ಗರಣೆ. ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಇಡ್ಲಿಗೆ, ರೊಟ್ಟಿಗಳಿಗೆ, ಎಲ್ಲ ಥರ ರೊಟ್ಟಿಗಳಿಗೂ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ ನಾನು ಯಾವಾಗ ಅಪ್ಲೋಡ್ ಮಾಡಿದ್ರೆ ಆವಾಗ. ಇದು ನಾನಿವತ್ತು ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.